ಸೊ ಹಲೋ ಗಾಯ್ಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲ ಬಂದಿದ್ದೀವಿ ಅಂತ ಹೇಳಿದ್ರೆ, ನ್ಯೂ ಗೋವಿಂದ ರಾವ್ ಮಿಲಿಟರಿ ಹೋಟೆಲ್ಗೆ ಬಂದಿದ್ದೀವಿ. ಈ ಲೊಕೇಶನ್ ಎಲ್ಲಿದೆ ಅಂತ ಹೇಳಿದ್ರೆ, ಚಿಕ್ಕಪೇಟೆಯಲ್ಲಿ ಆಪೋಸಿಟ್ ಸುಧಾ ಲಾಡ್ಜ್. ಎಕ್ಸಾಕ್ಟ್ ಲೊಕೇಶನ್ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಬರೀ ಅಡ್ರೆಸ್ ಮಾತ್ರ ಹಾಕಿರಲ್ಲ, ನಾವು ಮೆನು ಹಾಕಿರ್ತೀವಿ, ಕಾಸ್ಟ್ ಎಷ್ಟೈತೆ ಅಂತ ಹಾಕಿರ್ತೀವಿ, ಅದನ್ನು ಚೆಕ್ ಮಾಡಿ. ಸೊ ಒಳಗೋಗಿ ಟ್ರೈ ಮಾಡೋಣ. ಇದು ಬಂದ್ಬಿಟ್ಟು 100 ಇಯರ್ಸ್ ಓಲ್ಡ್ ಹೋಟೆಲ್ ಅಂತ ಹೇಳ್ತಾರಲ್ಲ, 100 ಇಯರ್ಸ್ ಗಿಂತ ಮೇಲೇನೆ ಆಗಿದೆ. ಸೊ ಒಳಗೋಗಿ ತಿಳ್ಕೊಳ್ಳೋಣ ಎಷ್ಟು ದಿವಸ ಇಂದ ಈ ಹೋಟ್ಲ್ ಇಲ್ಲಿದೆ ಅಂತ. ಸೊ ಕಮ್ ಆನ್, ಲೆಟ್ಸ್ ಗೋ. ಸೊ ಹೇಳಿ ಅಣ್ಣ, ಹೆಂಗೆ ಯಾವಾಗ ಸ್ಟಾರ್ಟ್ ಆಯಿತು, ಯಾವ ಜನರೇಷನ್? ಸರ್, ಇದು 1908 ಅಲ್ಲಿ ಬಂದು ಎಸ್ಟಾಬ್ಲಿಷ್ ಆಗಿದ್ದು. ನಮ್ಮ ಗ್ರ್ಯಾಂಡ್ ಸಿಸ್ಟರ್ ಅವ್ರು ಬಂದು ಗೋವಿಂದ ರಾವ್ ಮಿಲಿಟರಿ ಹೋಟೆಲ್ ಅವರು, ಓನರ್ ಅವರೇ ಗೋವಿಂದ ರಾವ್ ಅವರು. ಅವ್ರ ನಂತರ ನಮ್ಮ ತಾತ ಬಂದಿವ, ನಮ್ಮ ತಂದೆಯವ್ರು ಬಂದಿದ್ದು, ನಮ್ಮ ತಂದೆಯರಿಂದ ಇವಾಗ ನಾವು ನಡೆಸ್ತಾ ಇದ್ವಿ. 5th generation ಇವಾಗ ನಾವು ರನ್ ಮಾಡ್ತಾರೆ ಅದು. ಅದರಿಂದ ಮಾರ್ನಿಂಗ್ ಫೇಮಸ್ ಬಂದೆ ಬಿರಿಯಾನಿ, ನಮ್ಮ 6 ಗಂಟೆಗೆ ಓಪನ್ ಆಗುತ್ತೆ ಎವ್ರಿ ವೀಕ್ ಡೇಸ್. ವೀಕೆಂಡ್ ಬಂದು ಸಂಡೇಸ್ ಬಂದು 5 o'clock ಓಪನ್, ರೆಗ್ಯುಲರ್ ಟೈಮಿಂಗ್ಸ್ ಆಗಿ ನಡೀತಾ ಇದೆ. ಜಾಸ್ತಿ ಕಸ್ಟಮರ್ಸ್ ಇಷ್ಟಪಡೋದು ಏನು ಇಷ್ಟ ನಿಮ್ಮಲ್ಲಿ? ಸರ್, ನಮ್ಮದು ಬಂದು ಫೇಮಸ್ ಬಂದೆ ಬಿರಿಯಾನಿ. ಬಿರಿಯಾನಿ ಬಂದರೆ ಚಿಕನ್ ಆ್ಯಂಡ್ ಮಟನ್ ಎರಡೂ ಇದೆ, ಆ್ಯಂಡ್ 100% ಹಲಾಲ್ ಇದೆ ಅದು, ನೋ ವರಿ ಅಬೌಟ್ ದಟ್. ಆ್ಯಂಡ್ ಪೆಪ್ಪರ್ ಚಿಕನ್ ಬಂದು ನಮ್ಗೆ ತುಂಬಾ ಫೇಮಸ್. ಸಂಡೇ ಸ್ಪೆಷಲ್ ಬಂದು ಚಾಪ್ಸು, ಪಾಯಸಕ್ಕೂ ಇಡ್ಲಿ ಇರುತ್ತೆ. ಬೆಳಿಗ್ಗೆ 8 ಗಂಟೆಯಿಂದ 8 ಗಂಟೆ ಇರುತ್ತೆ ಸರ್ ನಿಮ್ಮ ಹೋಟೆಲ್ ಟೈಮಿಂಗ್ಸ್? ಸರ್, ನಮ್ಮದು ಟೈಮಿಂಗ್ಸು ಸ್ಟಾಪ್ ಅನ್ನೋದಿಲ್ಲ ಸರ್. ಮಾರ್ನಿಂಗ್ 6 o'clock ಓಪನ್ ಆಯಿತು ಅಂದರೆ ನೈಟು 10:30 ತನಕ ಕಂಟಿನ್ಯೂಸ್ ಆಗಿ ಇದ್ದೇ ಇರುತ್ತೆ. ಯಾವಾಗಲೂ ಬಿರಿಯಾನಿ ಇಲ್ಲ, ಆ ಥರ ಏನು ಕಂಪ್ಲೇಂಟೇ ಇಲ್ಲ ನಮ್ಮದು. ರೆಗ್ಯುಲರ್ ಆಗಿ ರನ್ ಮಾಡ್ತಾನೆ ಇದ್ದೀನಿ. ಹಾಲಿಡೇಸ್? ಹಾಲಿಡೇಸ್ ಬಂದು ಓನ್ಲಿ ಮಂಡೇ ಸರ್, ವೀಕ್ ಆಫ್ ಮಂಡೇ ಓನ್ಲಿ. ಬ್ರಾಂಚಸ್ಸು ಒಂದಿತ್ತು ಸರ್, ಇವಾಗ ಕೊರೋನಾಯಿಂದ ಸ್ವಲ್ಪ ಸ್ಟಾಪ್ ಮಾಡಿದ್ದೀವಿ. ಇವಾಗ ಸದ್ಯಕ್ಕೆ ಇದೊಂದೇ ಮೇನ್ ಬ್ರ್ಯಾಂಚು. ನೆಕ್ಸ್ಟ್ ಇನ್ನೊಂದು ನಮ್ಮದು ಗೂಗಲಾಗೆ ಮತ್ತು ಇನ್ಸ್ಟಾಲ್ಲಿ ಯೂಟ್ಯೂಬಾಗೆಲ್ಲ ಚಾನಲ್ಸ್ ಇದೆ, ನ್ಯೂ ಗೋವಿಂದ ರಾವ್ ಮಿಲಿಟರಿ ಹೋಟೆಲ್ ಅಂತ. ಅದರಿಂದ ಅಪ್ಡೇಟ್ಸ್ ಮಾಡ್ತಾ ಇರ್ತೀವಿ, ಅದ್ರ ಬೇಕಾದ್ರೆ ಕಸ್ಟಮರ್ಸ್ ಫಾಲೋ ಅಪ್ ಆಗ್ತದೆ. ಆ್ಯಕ್ಚುಲಿ ಮೆಟ್ಲಿದೆ ಇಲ್ಲಿ, ಮೆಟ್ಲು ಮೇಲಿಂದ ಮೇಲೆ ಹೋದರೆ ನಿಮಗೆ ಸರ್ವಿಸ್ ಇದೆ. ಸೊ ಆ್ಯಕ್ಚುಲಿ ಗಾಯ್ಸ್, ಇವಾಗ ನಾವು ಮಟನ್ ಬಿರಿಯಾನಿ ನೋಡೋದು ಸ್ಟಾರ್ಟಿಂಗ್ ಕಾಲ್ಸ್. ಸೊಪ್ಪು ಬಿಸಿ ಬಿಸಿ ಆಗಿದೆ. ಸೊ ಆಕ್ಚುಲಿ ಈ ಮಟನ್ ಲೆಗ್ಗಳಿರುವ ಸಾರೆಲ್ಲ ಕ್ಲೀನಾಗಿ ಇಟ್ಟಿದೆ. ಸೊ ಮಟನ್ ಫ್ಲೇವರ್ ಅಂತ ಕ್ಲೀನಾಗಿ ಗೊತ್ತಾಗ್ತಿದೆ. ವಾವ್, ಆಕ್ಚುಲಿ ತುಂಬಾನೇ ಚೆನ್ನಾಗಿದೆ. ಇದು ನೀವು ಕುಡಿದ್ರೆ ಗಂಟ್ಲ ಕ್ಲಿಯರ್ ಆಗುತ್ತೆ, ಕೋಲ್ಡ್ ಇದ್ರೆ. ಸೊ ಕಾಲ್ ಅವ್ರ ಕಾಲ್ ಇದೆ ರೀ, ಕಾಲ್ ಟ್ರೈ ಮಾಡೋಣ. ಆಗಿರೋದೆ ಮಟನ್ ಅಷ್ಟೇ ಕ್ಲೀನಾಗಿ ಕುಕ್ ಆಗಿದೆ, ನೀವು ನೋಡಿದ್ರೆ ಕಾಣುತ್ತೆ. ಈಸಿ ಬೈಟ್ ಇದೆ, ಇದು ಮೆಲ್ಟ್ ಆಗ್ತಿದೆ ಬಾಯಲ್ಲಿ. ಇವಾಗ ನಾವು ಮಟನ್ ಕಿಲ್ಲರ್ ಬಿಸಿ ಬಿಸಿನೂ ಇದೆ, ಮಟನ್ ಬಗ್ಗೆ ಕ್ಲೀನಾಗಿ ಕುಕ್ ಆಗಿದೆ. ಸ್ವಲ್ಪನೇ ಅಷ್ಟೇ ಬಾಯಲ್ಲಿ ಕಿಲ್ಲರ್ನೇ ಮೆಲ್ಟ್ ಆಗ್ತಿದೆ, ತುಂಬಾ ಕಾಣುತ್ತೆ. ಕುದಿದ ತಕ್ಷಣ ನಮ್ಮ ಗಂಟ್ಲೆಲ್ಲ ಫುಲ್ಲು ಹೋಗಿ ಕ್ಲಿಯರ್ ಆಗಿ ಥರ ಇದೆ, ತುಂಬ ಚೆನ್ನಾಗಿದೆ ಕಾಲು ಸೊಪ್ಪು. ಸೊ ನೆಕ್ಸ್ಟು ನಾವು ಯಾವುದಕ್ಕೆ ಹೋಗೋಣ ಅಂತಂದರೆ, ಮಟನ್ ಕೀಮಾಗೆ ಹೋಗೋಣ. ಆ್ಯಕ್ಚುಲಿ ಮಟನ್ ಕೀಮಾ ನೋಡಿ, ಕೀಮಾ ನೋಡಿದ್ರೆ ಆ್ಯಕ್ಚುಲಿ ಕನ್ಸಿಸ್ಟೆನ್ಸಿ ನಿಮಗೆ ಗ್ರೇವಿ ಥರನೂ ಇದೆ, ಸಾರ್ ಥರನೂ ಕೊಟ್ಟಿದ್ದಾರೆ. ಹಾಂ, ಅದಿದ ತಕ್ಷಣ ಕೀಮಾಗೆ ಕಿಟ್ಕೊಂಡು ಬರ್ತಿದೆ. ಸ್ಟಾರ್ಟಿಂಗ್ ಬಿಟ್ಟು ಹೋಗೋಣ. ವಾವ್, ಕೀಮಾ ಬಿಟ್ಟು ಫುಲ್ಲು ಚೆನ್ನಾಗಿ ಹಿಡ್ದು ಮಾಡಿದ್ದಾರೆ, ಮಸಾಲ ಎಲ್ಲ ಕ್ಲೀನಾಗಿ ಇಟ್ಕೊಂಡಿದೆ. ಮಸಾಲ ಫ್ಲೇವರ್ ಎಲ್ಲ ಕ್ಲೀನಾಗಿ ಇಟ್ಕೊಂಡಿದೆ, ತುಂಬಾನೇ ಚೆನ್ನಾಗಿದೆ. ಇದು ಖಾರ ಎಲ್ಲ ಏನಿಲ್ಲ, ಒಂದು ಸಟ್ಲ್ ಆಗಿದೆ. ಇನ್ನ ಖಾರ ಇದೆ, ಇನ್ನ ಚೆನ್ನಾಗಿರ್ಬೋದು ಮಟನ್ಗೆ ಮತ್ತೆ. ಬಟ್ ಇದು ನಾಟ್ ಬ್ಯಾಡ್. ಹೆಂಗೆ ಖಾಲಿ ಆಯ್ತು ಅಂತ ಗೊತ್ತಿಲ್ಲ, ಅಷ್ಟು ಬೇಗ ಒಂದು ಪೀಸ್ ಖಾಲಿ ಅಷ್ಟು ಈಸಿಯಾಗಿ ಒಳಗೆ ಬಾಯಿ ಒಳಗೆ. ಸೊ ಗೈಸ್, ನೆಕ್ಸ್ಟ್ ಮಟನ್ ಬಿರಿಯಾನಿ. ಮಟನ್ ನೋಡಿದ್ರೆ ಕ್ಲೀನಾಗಿ ಕುಕ್ ಆಗಿದೆ ನೋಡಿ, ಹಿಂಗೆ ಸ್ಮ್ಯಾಶ್ ಮಾಡಿದ್ರೆ ನಿಮಗೆ ಗೊತ್ತಾಗತ್ತಲ್ಲ, ಎಷ್ಟು ಸಾಫ್ಟ್ ಆಗಿದೆ, ಹಂಗೆ ಕಿತ್ಕೊಂಡು ಬಿಡ್ತಿದೆ. ಸೊ ಫಸ್ಟ್ ಮಟನ್ ಟೇಸ್ಟ್ ನೋಡ್ತೀನಿ ಹೆಂಗಿದೆ ಅಂತ. ಲೈಟ್ ಆಗಿ ಚೀವ್ನೆಸ್ ಇದೆ, ಬಟ್ ಚೆನ್ನಾಗಿದೆ ಮಟನ್ ಫ್ಲೇವರ್ ಅಂತ. ಫುಲ್ ಸ್ಮೆಲ್ ಆ ಥರದ ಏನಿಲ್ಲ, ಕ್ಲೀನಾಗಿ ಫ್ರೆಶ್ ಆಗಿದೆ ಮಟನ್ನು. ಮಟನ್ ರೈಸ್ ತಗೋಣ. ಮಟನ್ ಫ್ಲೇವರ್ ಕೂಡ ತುಂಬ ಚೆನ್ನಾಗಿದೆ, ಲೈಮ್ ಫ್ಲೇವರ್ ಬಂದು ಇದು ಕಾಣಿಸ್ತಿದೆ ನನಗೆ. ಇದು ಬಿರಿಯಾನಿ ನೋಡೋಕೆ ಹೋದ್ರೆ ನಿಮಗೆ ತುಂಬ
ರೇಂಜ್ ನೋಡಿದ್ರೆ ಅಷ್ಟು ಚಿಕ್ಕದಾಗಿದೆ, ಮತ್ತೆ ಏನಾದ್ರು ಲೈಫ್ ಫ್ಲೇವರ್ಸ್ ಇರುತ್ತೆ. ಮಟನ್ ಬಿರಿಯಾನಿ ಬಂದ್ಬಿಟ್ಟು ತುಂಬಾನೇ ಚೆನ್ನಾಗಿದೆ. ಕ್ವಾಂಟಿಟಿ ನೋಡಿದ್ರೆ ನಿಮ್ಗೆ ಒಬ್ಬರು ಸಿಗ್ಬೋದು ಈಸಿಯಾಗಿ. ಮತ್ತೆ ಒಂದು ಮೊಟ್ಟೆ ಕೊಟ್ಟಿದ್ದಾರೆ, ಏನು ಬಾಯ್ಲ್ಡ್ ಎಗ್ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಒಂದು ಮಟನ್ ಕುರ್ಮಾನು ಇದೆ. ಮಟನ್ ಕುರ್ಮಾ ನೋಡಿ, ಮಟನ್ ಕುರ್ಮಾನು ಚೆನ್ನಾಗಿ ಬೇಯಿಸಿದ್ದಾರೆ. ಅವ್ರು ಫಸ್ಟೇ ಲೆಮನ್ ಆ್ಯಡ್ ಮಾಡಿದ್ದಾರೆ, ಬಟ್ ನಿಮಗೆ ಇನ್ನೂ ಲೆಮನ್ ಫ್ಲೇವರ್ ಇಷ್ಟ ಆಗಿದೆ ಅಂದರೆ ನೀವು ಲೆಮನ್ ಆ್ಯಡ್ ಯೂಸ್ ಮಾಡ್ಕೊಂಡಿರ್ಬೋದು. ಬಿಸಿ ಬಿಸಿ ಇದೆ, ನಿಮಗೆ ಮಸಾಲ ಪಟ್ಟು ಕ್ಲೀನಾಗಿ ಮಿಕ್ಸ್ ಆಗಿದೆ. ಅಲ್ಲಿ ಇನ್ನೂ ಮಸಾಲ ಫ್ಲೇವರ್ ಜಾಸ್ತಿ ಆಗ್ತದೆ ಅಂದರೆ ಮಸಾಲ ಫ್ಲೇವರು. ಇದರಲ್ಲಿ ಆ್ಯಕ್ಚುಲಿ ಹೇಳಬೇಕಾದ್ರೆ ಮಟನ್ ಮಟನ್ ಕ್ಲೀನಿಗೆ ಬೇಯಿಸಿದರೆ ಇದನ್ನೆಲ್ಲ ಪೀಸ್ ಅಷ್ಟೇ ಹೊರಟು ನಮಗೆ ಒಂದು 4-5 ಪೀಸಸ್ ಸಿಕ್ಕಿದೆ. ಇದು ಒಬ್ಬರು ಆರಾಮ ಇರ್ಬೋದು. ಇದು ಕಾಸ್ಟ್ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿ ಚೆಕ್ ಮಾಡಿ. ಹಂಗೆ ಈ ಕಡೆ ನೋಡಿದ್ರೆ ಸ್ಟಿಕ್ ಗ್ರೇವಿ, ಗ್ರೇವಿ ನೋಡಿದ್ರೆ ನಿಮಗೆ ಮಸಾಲ ದೊಡ್ಡ ಪೀಸ್ ಆಗಿದೆ. ಆಡಿಯನ್ಸ್
ಬಿಸಿ ಬಿಸಿ ಬಿರಿಯಾನಿ ಇರುತ್ತೆ. ಖಂಡಿತ ಇದು ಬಂದರೆ ಈ ಕಡೆ ಸ್ಪೆಟ್ ಕಡೆ ಬಂದರೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಮತ್ತೆ ಮಟನ್ ಚಾಪ್ಸ್ ಅಷ್ಟೇ, ಮಟನ್ ಚಾಪ್ಸ್ ಡ್ರೈಸ್ ಅಷ್ಟೇ ಮಾತ್ರ ಆಗೋದಿಲ್ಲ. ಯಾಕೆ ಸರಿ ಚಿಲ್ಲಿ ಚಿಕನ್ ಇದೆ, ಯಾರು ಆಹಾರ ಇದೆ ಇದೆ ಚಿಲ್ಲಿ ಚಿಕನ್ ಚಿಕನ್ ಖಾರ ಫ್ಲೇವರ್ಸ್ ತುಂಬ ಇಷ್ಟ ಆಗಿದೆ, ಟ್ರೈ ಮಾಡಿ. ಪೆಪ್ಪರ್ ಫ್ಲೇವರ್ ಒಂದು ಇಂಟರ್ ಚಿಕನ್ ಇದೆ, ಸೊ ನನಗೆ ತುಂಬ ಇಷ್ಟ ಆಗಿದೆ ಪೆಪ್ಪರ್ ಚಿಕನು, ತುಂಬ ಇಷ್ಟ ಟ್ರೈ ಮಾಡಿ. ಸೊ ಗೈಸ್, ಎಕ್ಸ್ಟ್ರೀಮ್ ಮೂವಿತ್ತು ಎಲ್ಲ ಊಟ ಮಾಡಿದ್ವಿ, ನಮಗೆ ತುಂಬ ಇಷ್ಟ ಆಗಿದೆ ಏನಪ್ಪ ಅಂತಂದರೆ ಪೆಪ್ಪರ್ ಚಿಕನ್. ಪೆಪ್ಪರ್ ಚಿಕನ್ ತುಂಬ ಚೆನ್ನಾಗಿತ್ತು, ಅದು ಬಿಟ್ಟರೆ ಚಿಲ್ಲಿ ಚಿಕನ್ ತುಂಬ ಇಷ್ಟ ಆಯಿತು. ಬೆಳಗ್ಗೆ ಬೆಳಗ್ಗೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ, ಇಡ್ಲಿ ಎಲ್ಲ ಸಿಗುತ್ತೆ ನಿಮಗೆ, ಟ್ರೈ ಮಾಡಿ. ನೀವು ಆ್ಯಕ್ಚುಲಿ ತಿಂದಿರ್ತೀರ ಅದು ಬೇಜಾನ, ಸೊ ತಿಂದಿರೇ ಕಮೆಂಟಲ್ಲಿ ಹೇಳಿ ಹೇಗಿತ್ತು ಅಂತ. ಇನ್ನು ಮುಂದೆ ನಾವು ಯಾವ ಹೋಟೆಲ್ ಹೋಗಬೇಕು, ರಿವ್ಯೂ ಮಾಡಬೇಕು ಅದನ್ನು ಕಮೆಂಟಲ್ಲಿ ಹೇಳಿ. ಅಷ್ಟೇ ಇವತ್ತಿನ ದಿನಕ್ಕೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಈ ಕಡೆ ಬಂದರೆ ತಿನ್ನಿ ಬಿರಿಯಾನಿ ರೈಸ್ ಅಷ್ಟೇ ಹೇಳಿದ್ರೆ, ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಸೇಮ್ ರೈಸೇ, ರೈಸ್ ಮಾತ್ರ ತಪ್ಪು ಮಾಡ್ತಾರೆ, ಬೇರೆ ಚಿಕನ್ ಮಟನ್ ಸಪ್ರೇಟ್ ಸಪ್ರೇಟ್ ಬೇಯಿಸ್ತಾರೆ. ಮತ್ತೆ ಬೇರೆ ಇದ್ರೆ ಪರೋಟಾನು ಸಿಗುತ್ತೆ, ಪರೋಟಾ ಬಂದು ಈವ್ನಿಂಗ್ 7:30 ಮೇಲೆ ಸಿಗುತ್ತೆ ಅನ್ಸುತ್ತೆ. ಸಿನ್ಸ್ 1908 ಎಸ್ಟಾಬ್ಲಿಷ್ 1908 ಇಂದ ಈ ಹಳೆ ಹೋಟ್ಲಲ್ಲಿ ನಿನ್ನ ಫ್ರೆಶ್ ಮೀಲಿಗೆ ಬೇರೆ ಥರ ಇರುತ್ತೆ. ಇದೇ ಥರ ಒಂದು ಒಳ್ಳೆ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ. ಖಂಡಿತ ನಿಮ್ಮ ಬಾಯ್ ಫ್ರಮ್ ಮೀ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು, ಕೀಪ್ ಸಪೋರ್ಟಿಂಗ್, ಸ್ಪ್ರೆಡ್ ಲವ್.